ಈಗ ನಿನ್ನೆ ಬೆಳಿಗ್ಗೆ ಕೋರಂ ಆಗುವವರೆಗೆ 10-15ಕ್ಕೆ ಸದನ ಹಾಜರಿದ್ದಂತ ಸದಸ್ಯರು 10-15ಕ್ಕೆ ಎನ್ ಟಿ ಶ್ರೀನಿವಾಸ್, ಎ ಎಸ್ ಪೊಣ್ಣಣ್ಣ, ಭಾಗೀರಥಿ ಮುರಳಯ್ಯ, ದರ್ಶನ್ ಪುಟ್ಟಣ್ಣಯ್ಯ, ಗೋಪಾಲಕೃಷ್ಣ ಬೇಲೂರ್, ಪ್ರದೀಪ್ ಈಶ್ವರ್, ದರ್ಶನ್ ಧ್ರುವ ನಾರಾಯಣ್, ಮಾಂತೇಶ್ ಕೌಜಲಗಿ, ಅಶೋಕ್ ಕುಮಾರ್ ರೈ, ಜಿ ಟಿ ಪಾಟೇಲ್ ಕರೆಮ್ಮ, ಅಶೋಕ್ ಮಹದೇವಪ್ಪ ಪಟ್ಟನ್, ಕೆ ಷಡಾಕ್ಷರಿ, ಸಿ ಎನ್ ಬಾಲಕೃಷ್ಣ, ಗಣೇಶ್ ಪ್ರಕಾಶ್ ಹುಕ್ಕೇರಿ, ಮಹೇಂದ್ರ ಕಲ್ಲಪ್ಪ, ಜಿ ಜನಾರ್ದನ್ ರೆಡ್ಡಿ, ಬಿ ಎಂ ನಾಗರಾಜ್, ಕೆ ಎಚ್ ಪುಟ್ಟಸ್ವಾಮಿ ಗೌಡ, ಲಕ್ಷ್ಮಣ್ ಸಂಗಪ್ಪ ಸವದಿ, ಅಲ್ಲಮ ಪ್ರಭು ಪಟೇಲ್, ಸಮೃದ್ಧಿ ಮಂಜುನಾಥ್, ಸಿಮೆನ್ ಮಂಜು, ಎಚ್ ಎ ಇಕ್ಬಾಲ್ ಹುಸೇನ್, ನಯನ ಮೋಟಮ್ಮ, ಶರಣ್ ಗೌಡ ಕಂದಕೂರ್, ಬಸವರಾಜ್ ನೀಲಪ್ಪ ಶಿವಣ್ಣವರ್, ಎಚ್ ಆರ್ ಗವಿಯಪ್ಪ. ಇವತ್ತು ನಿನ್ನೆ ಬಹುಶಃ ನನ್ನ ರಾತ್ರಿ 8:30 ತನಕ ಕೂಡ ಸದನ ನಡೆಯಿತು. ನಡೆದಂತ ಸಂದರ್ಭದಲ್ಲಿ ಈ ಸದನ ನಡೆಸಲಿಕ್ಕೆ ಸಿ ಕೆ ರಾಮಮೂರ್ತಿ, ಭಾಗೀರಥಿ ಮುರಳಯ್ಯ, ಟಿ ಎಸ್ ಶ್ರೀವಾಸ್ತವ್, ವಿಠಲ್ ಸೋಮಣ್ಣ, ಸಿ ಎನ್ ಬಾಲಕೃಷ್ಣ, ಅಶೋಕ್ ಕುಮಾರ್ ರೈ, ಆಲಂ ಪ್ರಭು ಪಾಟೇಲ್, ಶರತ್ ಕುಮಾರ್ ಬಚ್ಚೇಗೌಡ, ಬಿಬಿ ಚಿಮ್ಮನ್ ಕಟ್ಟಿ, ಭೀಮಣ್ಣ ಟಿ ನಾಯಕ್, ಪಿ ಎಂ ನರೇಂದ್ರ ಸ್ವಾಮಿ, ಅಭಯ ಪ್ರಸಾದ್, ಎ ಮಂಜು, ದರ್ಶನ್ ಧ್ರುವ ನಾರಾಯಣ್, ಟಿ ರಘುಮೂರ್ತಿ, ಎ ಬಿ ರಮೇಶ್, ಪ್ರಿಯಾಂಕ ಖರ್ಗೆ, ಎನ್ ಚಲುವರಾಯ ಸ್ವಾಮಿ, ತಿಮ್ಮಪ್ಪು ರಾಮ ಬಾಲಪ್ಪ, ಬಹುಶಃ ನಮ್ಮ ಶಿವರಾತ್ ಅಂಗಡಗಿ, ಬಿ ನಾಗೇಂದ್ರ, ಅಶೋಕ್ ಪಟ್ಟನ್ ಹಾಗೂ ಬಹುಶಃ ನಮ್ಮ ರುದ್ರಪ್ಪ ಲಮ್ಮನೀರ್ ಅವರು. ಅಧ್ಯಕ್ಷರೇ, ಏನೊಂದು ಹೊಸ ಸಂಪ್ರದಾಯ ತಂದಿದ್ದೀರಿ, ಸಂತೋಷ. ಸದಸ್ಯರುಗಳಿಗೂ ಮಂತ್ರಿಗಳಿಗೂ ಯಾಕೆ ತಾರತಮ್ಯ ಮಾಡ್ತೀರಿ? ಯಾರು ಮೊದಲು ಮಂತ್ರಿಗಳು ಬರ್ತಾರೆ ಅದನ್ನಾದ್ರೂ ಸ್ವಲ್ಪ ಹೇಳಿದ್ರೆ ಸ್ವಲ್ಪ ಎಲ್ರಿಗೂ ಒಂದು ರೀತಿಯಲ್ಲಿ ನೀವು ಹೆಚ್ಚಿಸಿದಾಗ ಆಗ್ತದೆ. ದಯಮಾಡಿ ಮುಂದಿನ ನಿಮಿಷದ ಅದು ಒಂದು ಪ್ರಾರಂಭ ಮಾಡಿ. ಇಲ್ಲ, ಉತ್ತಮ ಸಲಹೆ ಕೊಟ್ಟಿದ್ವಿ, ಅದನ್ನು ಸಕಾರಾತ್ಮಕವಾಗಿ ಸ್ವೀಕರಿಸಿದೆ. ಈಗ ರಾಜ್ಯಪಾಲರ ಒಂದೇ ದಿನಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡಲಿಕ್ಕೆ ಇಚ್ಛಿಸುವವರು, ಕೋನರೆಡ್ಡಿ ಅವರು ಮಾತಾಡಲಿಕ್ಕೆ ಇಚ್ಛಿಸುವವರು ದಯವಿಟ್ಟು ತಮ್ಮ ಒಂದು ಹೆಸರು ಬದುಕಲಿಸಿ ಅಥವಾ ಕೈ ಎತ್ತಿ. ಮಾನ್ಯ ಅಧ್ಯಕ್ಷರೇ, ದಿನಾಂಕ 3ರಂದು ಕರ್ನಾಟಕದ ರಾಜ್ಯ ಗಣರತ್ನ ರಾಜ್ಯಪಾಲರ ಮೂಲಕ ವಿಧಾನಮಂಡಲದ ಭಾಷಣದ ಮೇಲೆ ಮಾತನಾಡಲು ಅವಕಾಶ ನೀಡಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಗೆ 12 ಗಂಟೆ ತನಕ ಸಮಾವೇಶಿದೆ, ನಿಮ್ಗೆ ಅಂತಲ್ಲ ಎಲ್ಲರಿಗೆ. ಸೊ ಆದಷ್ಟು ಶೀಘ್ರದಲ್ಲೇ ಮುಗಿಸುವಾಗ ಪ್ರತಿಯೊಬ್ಬರಿಗೆ ಅವಕಾಶ ಸಿಗಬೇಕು. ಮಾನ್ಯ ಅಧ್ಯಕ್ಷರೇ, ಕರ್ನಾಟಕ ರಾಜ್ಯದಲ್ಲಿ 34 ವರ್ಷದ ನಂತರ ಯಾವ ಪಕ್ಷಕ್ಕೂ ಇಷ್ಟು ದೊಡ್ಡ ಮಟ್ಟದ ಜನಾದೇಶವನ್ನು ನೀಡದೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ರಚನೆ ಆದ ನಂತರ ಶಾಸನಸಭೆಯಲ್ಲಿ ತಾವು ಅಚ್ಚುಕಟ್ಟಾಗಿ ಶಿಸ್ತುಬದ್ಧವನ್ನು ತಂದು ಎಲ್ರಿಗೂ ಮಾತಾಡಲಿಕ್ಕೆ ಅವಕಾಶವನ್ನು ಏನು ಕೊಡ್ತಾ ಇದ್ದೀರಿ? ವಿಶೇಷವಾಗಿ ಪ್ರಥಮ ಬಾರಿಗೆ ಗೆದ್ದಂತಹ ಶಾಸಕರಿಗೂ ಕೂಡ ಅವಕಾಶವನ್ನು ಕೊಡಬೇಕಂತ ತಿಳ್ಕೊಂಡು ಹೇಳಿ ತಾವೇನು ನಿರ್ಧಾರ ಮಾಡ್ರಿ? ರಾಜ್ಯದಲ್ಲಿ ಸರ್ಕಾರ ಬರಲಿಕ್ಕೆ ಸನ್ಮಾನ್ಯ ಕೆಪಿಸಿಸಿ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರು, ನಮ್ಮ ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಜೋಡಿತ್ತುಗಳ ಕೆಲಸ ಆಗಿದ್ದಕ್ಕೆ ನಾವೆಲ್ಲ ಶಾಸಕರು ಇಲ್ಲಿ ವಿಧಾನಸಭೆಗೆ ಆಯ್ಕೆಯಾಗಿ ಬಂದಿದ್ದೇವೆ. ನನಗೆ ಬಹಳ ಸಂತೋಷ ಅನ್ನಿಸ್ತಿದ್ದು, ಜನರಿಗೆ 5 ಗ್ಯಾರಂಟಿಯನ್ನು ಏನು ಘೋಷಣೆ ಮಾಡಿದ್ವಿ, ಅದು ಶಕ್ತಿ ಯೋಜನೆ ಇರ್ಬೋದು, ಆಮೇಲೆ ಅನ್ನಭಾಗ್ಯ ಇರ್ಬೋದು, ಗೃಹಜ್ಯೋತಿ ಇರ್ಬೋದು, ಗೃಹಲಕ್ಷ್ಮಿ ಇರ್ಬೋದು, ಯುವ ನಿಧಿ ಇರ್ಬೋದು, ಇವೆಲ್ಲ ಗ್ಯಾರಂಟಿಗಳನ್ನು ಒಂದೇ ಬಾರಿ ಜಾರಿ ಮಾಡ್ತಕ್ಕಂಥ ನಿರ್ಧಾರ ತೆಗೆದುಕೊಂಡದಕ್ಕೆ ಇಡೀ ದೇಶ ಕರ್ನಾಟಕ ಹೇಗೆ ನೋಡ್ತೈತೆ ಅನ್ನುವಂಥ ವಿಚಾರದಲ್ಲಿ ಚರ್ಚೆ ಕೂಡ ಪ್ರಾರಂಭ ಆಯಿತು. ನಾವು ಕರ್ನಾಟಕದಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ ಎನ್ನುವ ರಾಷ್ಟ್ರಕವಿ ಕುವೆಂಪು ಅವರ ವಾಣಿಯಂತೆ ಸರ್ವ ಧರ್ಮದವರಿಗೂ ಕೂಡ ಒಂದು 5 ಗ್ಯಾರಂಟಿಗಳನ್ನು ಕೊಡುವುದರ ಮೂಲಕ ಒಂದು ಇತಿಹಾಸವನ್ನು ನಿರ್ಮಾಣ ಮಾಡಿ ಅನ್ನೋದನ್ನು ತಮಗೆ ಹೇಳಲಿಕ್ಕೆ ಬಯಸ್ತೇನೆ. ನಾನು ಫುಡ್ ಸೆಕ್ಯೂರಿಟಿ ಆಕ್ಟ್ ತಂದಾಗ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಇಡೀ ಭಾರತ ದೇಶಕ್ಕೆ ಒಂದು ಇತಿಹಾಸವನ್ನು ನಿರ್ಮಾಣ ಮಾಡಿದರು. ಭಾರತೀಯ ಜನತಾ ಪಾರ್ಟಿಯವರು ಮೊನ್ನೆ ವಿಧಾನಸಭೆಯಲ್ಲಿ ಚರ್ಚೆ ಮಾಡಕತ್ತಿದ್ರು,
ಮೋದಿಯವರ ಅಕ್ಕಿ ಮೋದಿಯವರ ಅಕ್ಕಿ ಅಂತ ಯಾರು ನಾವು ಹೇಳ್ಬೇಕಂದ್ರೆ ಮನಮೋಹನ್ ಸಿಂಗ್ ಅವರ ಅಕ್ಕಿ ಅಂತಾನೆ ನಾವು ಹೇಳ್ಬೇಕಾಗತ್ತೆ ಇಲ್ಲಿ. ಯಾಕಂದ್ರೆ ಅವ್ರು ಯಾಕೆ ತರದೇ ಇದ್ರ, ನಾವು ಯಾವ ರೀತಿಯಾಗಿ ಅವತ್ತು ಕೇಂದ್ರ ಸರ್ಕಾರದಿಂದ ಸಹಾಯ ಆಗಿತ್ತು, ಹಿಂದಿನ ನಾವು ಮರಿಬಾರ್ದು, ಇವತ್ತಿನ ನಾವು ತಗೊಂಡ್ರೆ ಹೋಗ್ಬಾರ್ದು. ಯಾರಿಂದ ಯಡಿಯೂರಪ್ಪನ ಕಾಲದಾಗ ಏನಾಗಿತ್ತು, ಕುಮಾರಸ್ವಾಮಿ ಸಾಹೇಬರ ಕಾಲದಾಗ ಏನಾಗಿತ್ತು, ಎಸ್ ಎಂ ಕೃಷ್ಣ ಅವ್ರ ಕಾಲದಲ್ಲಿ ಏನಾಗಿತ್ತು, ಆ ಇತಿಹಾಸವನ್ನು ತಿಳ್ಕೊಂಡು ನಾವು ಮುನ್ನ ಮಾತಾಡ್ತಕ್ಕಂಥದ್ದು ಬಹಳ ಅವಶ್ಯಕತೆ ಇದೆ. ಸನ್ಮಾನ್ಯ ಸಿದ್ದರಾಮಯ್ಯ ಅವರು ನಿನ್ನೆ ಹಿಂದೆ ಅನ್ನಭಾಗ್ಯವನ್ನು ಸ್ಟಾರ್ಟ್ ಮಾಡಿದರು, ಅವತ್ತಿನ ಕಾಲದ ವಿಚಾರವನ್ನು ಕೂಡ ಇಲ್ಲಿ ಪ್ರಸ್ತಾಪ ಮಾಡಬೇಕಾಗತ್ತೆ. ಎಲ್ಲಿ ಟಿ ವಿದಲ್ಲಿ ಹೋದಾಗನ ಮೋದಿಯವರು 5 kg ಅಕ್ಕಿ, ನಿಮ್ಮ ಅಕ್ಕಿ ಎಲ್ಲಿ ಐತಿ? ನಮ್ಮ ಅಕ್ಕಿ 10 kg ಕೊಡ್ಬೇಕಂತ ಘೋಷಣೆ ಮಾಡಿದಕ್ಕೆ ಇವತ್ತು ಕೇಂದ್ರ ಸರ್ಕಾರ ನಮಗೆ ಅಕ್ಕಿ ಕೊಡೋದಿಲ್ಲ ಅಂತ ಹೇಳಿದರು. ಸರ್, ನಿಮ್ಗೆ ಒಂದು ನೋವಿಂದ 7,18,000 ಮೆಟ್ರಿಕ್ ಟನ್ ಎಫ್ ಸಿಯಾದಾಗ ಇವತ್ತು ಯಾರು ಕೇಳೋರಿಲ್ಲ, ಆನ್ಲೈನ್ ಮೂಲಕ ಅರ್ಜಿ ಹಾಕಿದ್ರೆ ಕೇಳೋರಿಲ್ಲ ಅಂತ ಪರಿಸ್ಥಿತಿ ಬಂದಿದೆ. ಅದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಒಂದು ಏನು ಗಟ್ಟಿಯಾದಂತಹ ತೀರ್ಮಾನ ತೆಗೆದುಕೊಂಡ್ರು, 170 rupees ಕೊಡ್ತಕ್ಕಂಥ ತೀರ್ಮಾನ ತಗೊಂಡೋಗಕ್ಕೆ ನಾವು ತಪ್ಪು ಮಾಡಿದ್ವಿ ಅಂತ ತಿಳ್ಕೊಂಡು ಹೇಳಿ ಇವತ್ತು ಕೇಂದ್ರ ಸರ್ಕಾರದವರು ಮಾತಾಡ್ತಾ ಇದ್ದಾರೆ. ಅದಕ್ಕೆ ಅಂತ ಒಳ್ಳೆ ಯೋಜನೆಗೆ ಆ ಭಾಗದಿಂದಲೂ ಕೂಡ ಇವರು ಒತ್ತಾಯ ಮಾಡಬೇಕಿತ್ತು ಅನ್ನೋದು ನನ್ನ ಅಪೇಕ್ಷೆ. ಇದ್ರ ಕೂಡ ನಾವು ಮಹದಾಯಿ ಕಳಸಾ ಬಂಡ್ರಿ ವಿಷಯವಾಗಿ ಇವತ್ತು ಬಜೆಟ್ನಲ್ಲಿ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳು ಪ್ರಸ್ತಾಪ ಮಾಡಿದ್ದಾರೆ. ನಾನು ಹೇಳ್ತಕ್ಕಂಥದ್ದು ಇವತ್ತು ರಾಜ್ಯಪಾಲರ ಭಾಷಣ ಆದ ನಂತರ ಕೇಂದ್ರ ಸರ್ಕಾರ DPR ಕೊಟ್ಬಿಟ್ಟೇವಿ, ಮಹದಾಯಿ ಕಳಸಾ ಬಂಡ್ರಿ ಯೋಜನೆಯನ್ನು ಜಾರಿ ಮಾಡ್ಬೇಕಂತ ತಿಳ್ಕೊಂಡು ಹೇಳಿ, ಆಮೇಲೆ ಟೆಂಡರ್ ಕರೆದು ಬಿಟ್ಟೇವಿ ಅಂತ ತಿಳ್ಕೊಂಡು ಹೇಳಿ ಚುನಾವಣೆ 2 ದಿವಸ ಇದ್ದಾಗ ಟೆಂಡರ್ ಪೋಸ್ಟ್ ಮಾಡಿದರು. ಸರ್, ಯಾವುದು ಸ್ಯಾಂಟಿಟಿ ಇಲ್ದಂದ್ರೆ ಟೆಂಡರ್ ಕರೆದು ಇವತ್ತು ಇಡೀ ಉತ್ತರ ಕರ್ನಾಟಕ ಜನರಿಗೆ ಏನಾಗ ಬಿಡುತ್ತಂದ್ರೆ ಮಹದಾಯಿ ಕಳಸಾ ಬಂಡ್ರಿ ನೀರು ಹರಿದು ಬಂದು ಬಿಟ್ಟೈತೆ ಅಂತ ತಿಳ್ಕೊಂಡ್ವಿ. ಆದರೆ ಅವೆಲ್ಲ ಸುಳ್ಳಾಗಿ ಇವತ್ತು ಕೂಡ ಕೇಂದ್ರ ಸರ್ಕಾರ ಪರಿಸರ ಮತ್ತು ಅರಣ್ಯ ಇಲಾಖೆಯಿಂದ ಅನುಮತಿ ಕೊಟ್ಟಿಲ್ಲ. ಅದಕ್ಕೆ ಅದರ ಬಗ್ಗೆ ವಿಶೇಷವಾಗಿ ತಾವು ಕೇಂದ್ರ ಸರ್ಕಾರಕ್ಕೆ ನಾವೆಲ್ಲ ಈ ಸದನದ ಸದಸ್ಯರು ಕುಡಿಯ ನೀರಿನ ಸಮಸ್ಯೆ ಬಂದಾಗ ಮಹದಾಯಿ ಇರ್ಬೋದು, ಮೇಕೆದಾಟು ಇರ್ಬೋದು, ಕಾವೇರಿ ಇರ್ಬೋದು, ಕೃಷ್ಣ ಇರ್ಬೋದು, ನಾವೆಲ್ಲರೂ ಒಗ್ಗಟ್ಟಾಗಿ ರಾಜ್ಯದ ಹಿತವನ್ನು ಕಾಪಾಡಬೇಕು ಅಂತ ತಿಳ್ಕೊಂಡು ಹೇಳಿ ಎಲ್ಲ ಸದಸ್ಯರ ಹತ್ರ ಮನವಿಯನ್ನು ಮಾಡ್ತೇನೆ. ನಾನು ರೈತರ ಪರವಾಗಿ ನಿರಂತರವಾಗಿ ಹೋರಾಟ ಮಾಡ್ಕೊಂಡ್ಬಂದೆ. ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಬಗ್ಗೆ ನಮ್ಮ ಕೃಷಿ ಸಚಿವರಾದಂಥ ಸನ್ಮಾನ್ಯ ಚಲುವರಾಯ ಸ್ವಾಮಿ ಅವ್ರ ಗಮನಕ್ಕೆ ತಂದೆ. ಸರ್, ಏನಾರ ಮಾಡಿ ರೈತರಿಗೆ ಬೆಳೆ ವಿಮೆ ಮುಟ್ಸಿದ್ವಿ ಅಂದ್ರೆ ಇಡೀ ಒಂದು ತಮಗೆ ಹೆಸರು ಬರ್ತೈತಿ ಮಾಡ್ಬೇಕಂತ ತಿಳ್ಕೊಂಡು ಹೇಳಿ ಅವಾಗ ಅವ್ರು ಧಾರವಾಡದಲ್ಲಿ ಒಂದು ಸಭೆ ಮಾಡಿ ಇಲ್ಲ ಇದ್ರ ಬಗ್ಗೆ ಈಶ್ವರ ಖಂಡ್ರೆಯವರು ಕೂಡ ಅಪಾರವಾಗಿ ತಿಳ್ಕೊಂಡಾರ, ಕೃಷ್ಣ ಬೈರೇಗೌಡರು ಅಪಾರವಾಗಿ ತಿಳ್ಕೊಂಡಾರ, ನೀವು ಕೂಡ ಇದೀವಿ ಆ ಭಾಗದಾಗ ಯಾರು ತಿಳ್ಕೊಂಡಾರ, ಎಲ್ಲರೂ ಕೂಡಿಸಿ ಒಂದು ಸಭೆ ಮಾಡಿ ಆ ಬೆಳೆ ವಿಮೆ ಯೋಜನೆಯನ್ನು ರೈತರಿಗೆ ಮುಟ್ಟಿಸ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ ಅಂತ ತಿಳ್ಕೊಂಡು ಹೇಳಿ ಈಗಾಗಲೇ ಚರ್ಚೆ ಮಾಡಿದ್ದೇವೆ. ಅಧ್ಯಕ್ಷರೇ, ನಾನು ಇಷ್ಟೇ ಹೇಳ್ತಕ್ಕಂಥದ್ದು, ರೈತರು ಭಾಳ ಸಂಕಷ್ಟಕ್ಕದಾರ, ಇವತ್ತು ಮುಂಗಾರು ಮಳೆ ಕೈ ಕೊಟ್ಬಿಟ್ಟಿದೆ, ಬೆಳೆ ವಿಮೆ ತುಂಬಬೇಕು ಅಂದ್ರೆ ರೈತರಿಗೆ ಅವಕಾಶ ಇಲ್ಲ, ನಾ ಡೇಟ್ ಎಕ್ಸ್ಟೆಂಡ್ ಮಾಡಬೇಕು ಅಂತಂದ್ರೆ ಕೇಂದ್ರ ಸರ್ಕಾರ ಅನುಮತಿ ಕೊಡ್ತಾ ಇಲ್ಲ. ಅದಕ್ಕೆ ಇವತ್ತು ಕೇಂದ್ರ ಸರ್ಕಾರ ಅನುಮತಿ ಕೊಡ್ದನ ರಾಜ್ಯ ಸರ್ಕಾರ ಅದೇನೋ ಯೋಜನೆ ಜಾರಿ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ದಯವಿಟ್ಟು ಅದಕ್ಕೆ ಟೈಮ್ ಎಕ್ಸ್ಟೆನ್ಷನ್ಗೆ ಆ ಭಾಗದಿಂದ ಒತ್ತಾಯ ಬೇಕು, ನಮ್ಮ ಸರ್ಕಾರದಿಂದ ಒತ್ತಾಯ ಬೇಕು, ಕೇಂದ್ರ ಸರ್ಕಾರದಿಂದ ಅನುಮತಿಯನ್ನು ಪಡೆದು ಡೇಟ್ ಎಕ್ಸ್ಟೆಂಡ್ ಮಾಡಬೇಕು ಅಂತ ತಿಳ್ಕೊಂಡು ಹೇಳಿ ತಮ್ಮ ಮೂಲಕ ಒತ್ತಾಯವನ್ನು ಮಾಡ್ತೇವೆ. ನಾ ಇದ್ರ ಜೊತೆಗೆ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಬಗ್ಗೆ ಪ್ರತಿನಿತ್ಯ ಮಾಧ್ಯಮಗಳಲ್ಲಿ ಬರುತ್ತೆ, ನೀವು ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯನ್ನು ರೈತರು ವಿಮಾ ಕಂತು ತುಂಬಿಡ್ರಿ, ನಿಮ್ಗೆ ಸಾಕಷ್ಟು ದುಡ್ಡು ಬರುತ್ತೆ, ಏನು ಚಿಂತಿಲ್ಲ ಅಂತೇಳಿ ಇವರು ಹಿಂದೆ ಘೋಷಣೆ ಮಾಡಿದರು, ರೈತರ ಆದಾಯವನ್ನು ದ್ವಿಗುಣಗೊಳಿಸ್ತೀವಿ ಅಂತೇಳಿ. ದ್ವಿಗುಣಗೊಳಿಸ್ಲಿಕ್ಕೆ ಇದಕ್ಕೆ ಏನಾದರೂ ಸ್ವಲ್ಪ ಚೇಂಜಸ್ ಮಾಡಬೇಕಲ್ಲ, ಆ ಚೇಂಜಸ್ ಮಾಡೋ ಕಡೆ ವಿಶೇಷವಾಗಿ ನಮ್ಮ ರಾಜ್ಯದವರಾದಂಥ ಪ್ರಹ್ಲಾದ್ ಜೋಶಿ ಸಾಹೇಬರು ಅವರು ಕೇಂದ್ರ ಸರ್ಕಾರದಲ್ಲಿ ಸ್ವಲ್ಪ ಹಿಡಿತಾ ಇದೆ, ಅವ್ರನ್ನ ಉಪಯೋಗ ಮಾಡಿಕೊಂಡು ಮಹದಾಯಿ ಮತ್ತು ಈ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಗೆ ಒಂದು ಹೊಸ ಯೋಜನೆಯನ್ನು ತರಲಿಕ್ಕೆ ತಿದ್ದುಪಡಿಯನ್ನು ಮಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡಬೇಕು ಅನ್ನುವಂಥ ವಿಚಾರವನ್ನು ಹೇಳಿದ್ರ ಜೊತೆಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.